ಇವತ್ತಿನ ನಮ್ಮ ಪಕ್ಷಕ್ಕೆ ಕಡೂರು ಕ್ಷೇತ್ರದ ಧನಂಜಯರು ಮತ್ತು ಇವತ್ತಿನ ಕೊಳ್ಳೇಗಾಲ ಕ್ಷೇತ್ರದ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ಪುಟ್ಸಮ್ಮನವರು ಇವರು ಸೇರೋ ಕಾರ್ಯಕ್ರಮಕ್ಕೆ ಈಗ ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಅವ್ರಿಗೆ ಸ್ವಾಗತ ಮಾಡಿದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಬರಲಿ ಅಂತೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿ ಅದಕ್ಕೆ ಇನ್ನೊಂದು, ಈ ರಾಜ್ಯದಲ್ಲಿ ನೀವು ನೋಡಿದ್ದೀರಿ, ನನಗೆ ನನ್ನ ಕಂಡಂಗೆ 94 ಎಲ್ಲಿ ಇಬ್ರಾಹಿಂ ಸಾಹೇಬ್ ಇರ್ತಾರೋ ಅಲ್ಲಿ JDS ಆ ಪಕ್ಷ ಬರುತ್ತೆ ಅನ್ನೋದು ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ 94 ದೇವೇಗೌಡರ ಜೊತೆ ಇದ್ದರು, ಜನತಾದಳ ಬಂತು, ಅದೇ ರೀತಿ ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ ಬಂತು, ಈಗ ಅವರು JDS-ಗೆ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು JDS ಬರೋದು ಯಾರೂ ತಪ್ಪಿಸೋಕ್ಕಾಗಲ್ಲ, ಅದನ್ನು ಹೇಳ್ತೀನಿ. ಪ್ರಜ್ವಲ್ ರೇವಣ್ಣರು ಈಗಾಗಲೇ ಮಾತಾಡಿದ್ದಾರೆ. ಇನ್ನೇನು ಏನು ಅಂದರೆ, ಯಾವುದೇ ಇದು ಮಾಡಬೇಕಾದ್ರೆ ನಮ್ಮ ತಿಪ್ಪೇಸ್ವಾಮಿಯರು ಇದ್ದಾರೆ ಅವರು, ಯಾಕೆಂದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಫಸ್ಟು ಕುರುಬರದ್ದು ಸೈನ್ ಬೇಕು ಅಂತಾರೆ, ಅದಕ್ಕೆ ಈಗ ತಿಪ್ಪೇಸ್ವಾಮಿಯರು ಸೈನು. ಇನ್ನು ಈ ಕಡೆ ಅದಕ್ಕೋಸ್ಕರನೇ ಈಗ ತಿಪ್ಪೇಸ್ವಾಮಿಯರು ನೋಡ್ಕೊಂಡೇ ಕರೆಕ್ಟಾಗಿ ಧನಂಜಯಂದರ ಕೈಲಿ ಫಸ್ಟ್ ಭಾಷಣ ಮಾಡ್ತೀವಿ. ಯಾಕೆಂದ್ರೆ ಏನೇದ್ರೂ ಕುರುಬರ ಕಡೆಯಿಂದನೇ ಸ್ಟಾರ್ಟ್ ಆಗ್ಬೇಕು ಯಾವುದೇ ಸಭೆ, ಅದಕ್ಕೆ ಧನಂಜಯಂದರೇ ಇವತ್ತು ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಏಕೆಂದರೆ ಇದು ಗ್ಯಾರಂಟಿ ಕಾರ್ಡ್ ಅಂತ ಏನೊಂದು ಹೇಳಿದ್ರಪ್ಪ ನೋಡಿದೆ ನಾನು. ಏಕೆಂದರೆ ಇವತ್ತೇನಾಗಿದೆ, ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಮಾನ ಮರ್ಯಾದೆ ಇದ್ದರೆ ಇವ್ರನ್ನ ಓಟ್ ಕೇಳೋಕ್ಕೆ ಹೋಗಬಾರ್ದು. ಯಾತಕ್ಕೆ ಅಂದರೆ ಇವರು 10 ನಾನು ಇಂಧನ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕುಮಾರಣ್ಣ ಸರ್ಕಾರದಲ್ಲಿ 4 ನಾವು ಒಂದು ಬಿಡ್ಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೀನಿ ರೀ. ಬೆಂಗಳೂರು ಬೆಸ್ಕಮ್ಮಲ್ಲಿ 500 FD ಇಟ್ಟಿದ್ದೆ, ಬೆಂಗಳೂರಿನ ಒಂದು ಬೆಸ್ಕಮ್ನಲ್ಲಿ 500 FD ಇಟ್ಟು ಒಂದೇ ದಿನ ಬೆಂಗಳೂರು ಜನತೆಗೆ ಸುಮಾರು 2,500 ಫೌಂಡೇಶನ್ ಹಾಕಿದ್ದು ಬೆಂಗಳೂರು ಜನತೆಗೆ ಯಾಪ್ಕಾಯ್ಜಿಯೋ ಗೊತ್ತಿಲ್ಲ, ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಇವತ್ತೇನಾಗಿದೆ, ಇವತ್ತು ಈ ಸರ್ಕಾರ 10 48,000 ನಷ್ಟ ಇದೆ. 10 ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರು 48,000 ನಾನು ಹೇಳ್ತಾ ಇಲ್ಲ, ನಿಮ್ಮ ಮಾಧ್ಯಮ ಮಿತ್ರ ಹೇಳ್ತಾ ಇರೋದು. ಎಲ್ಲ ಏನು ಕುಮಾರಸ್ವಾಮಿರೇ, ಸರ್ಕಾರ 48,000 ಅಂದರೆ ಇನ್ನು ಇದಕ್ಕೆ 200 9,000 ಬೇಕು ಅಂತ ನಮ್ಮ ಈಗಿನ ಇದು ವಿದ್ಯುತ್ ಮಂತ್ರಿಗಳೇ ಹೇಳ್ತಾವ್ರೆ. ಇದಕ್ಕೆ 9 ಆದರೆ ಎಷ್ಟಾಯಿತು, 57 57 ಎಲ್ಲಿ ಬಂಡವಾಳ ಹುಡ್ತಾರೆ ಸ್ವಾಮಿ, ಏನಾದ್ರು ಬಡ್ಜೆಟಲ್ಲಿ ಏನಾದ್ರು ಇಟ್ಟವ್ರ 58,000 ಇವತ್ತು ಇಷ್ಟು ಬಾರಿ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರು. ಇವ್ರ ಕೈಲಿ ಇವತ್ತು ಒಂದು ಇದು ಮಾಡ 1 ಸರಿಯಾಗಿ ಕರೆಂಟ್ ಬರ್ತಾ ಇಲ್ಲ ಇವತ್ತು ರೈತರು. ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾವಾಗ ಕರೆಂಟ್ ಬರ್ತದೋ ಯಾವಾಗ ಹೋಯ್ತದೋ ಅಂತ ಕಾಯ್ತಾ ಕೂತವ್ರೆ. ನಾವಿದ್ದ ಹೆಂಗೆ ಕೊಟ್ಟಿದ್ದೆವು ಕುಮಾರ್ನರ್ ಕಾಲದಲ್ಲಿ, 50 ಆಗಿದ್ದು ಬರೀ ಕೇವಲ 500 ನಾವು ಬರೀ ಒಂದೇ ವರ್ಷದಲ್ಲಿ ವರ್ಷಕ್ಕೆ 365 ಸ್ಟೇಷನ್ ಅಂತೆ ನಮ್ಮ ಅವಧಿನಲ್ಲಿ 20 600 ಮಾಡಿಕೊಟ್ಟಿದ್ದೀವಿ ನಾವು. ಇದೇ ಕಾಂಗ್ರೆಸ್ ಮಂಡ್ಯ ಜಿಲ್ಲೆಯಲ್ಲಿ 50 ಪಾಂಡುಪುರ ಕ್ಷೇತ್ರದಲ್ಲಿ ಇದ್ದಿದ್ದೆ, ಪಾಂಡುಪುರದಲ್ಲಿ ಒಂದು ಕುಮಾರಣ್ಣರು ಬರೋವರೆಗೆ ಪಾಂಡುಪುರದಲ್ಲಿ ಒಂದು ಸಬ್ಸ್ಟೇಷನ್ ಇತ್ತು, ಇವತ್ತು 7 ಮಾಡಿದ್ವು. ಕೆಆರ್ಪೇಟೆಯಲ್ಲಿ ಎಷ್ಟು ಸಬ್ಸ್ಟೇಷನ್ ಮಾಡಿದ್ವು, ಮಂಡ್ಯ ಜಿಲ್ಲೆಯಲ್ಲಿ 48 ಸ್ಟೇಷನ್, 50 ಎಷ್ಟಾಯ್ತು ಸ್ವಾಮಿ? ಒಂದು ಸರ್ಕಲ್ ಆಫೀಸ್ ಇತ್ತ, ಡಿವಿಜನ್ ಆಫೀಸ್ ಇತ್ತ ಮಂಡ್ಯ ಜಿಲ್ಲೆಯಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ 5 ಹೇಳಿ, ಇವತ್ತು ಕುಮಾರಣ್ಣ 14 ಮಂಡ್ಯ ಜಿಲ್ಲೆ 150 ಬರೀ ಇಂಧನ ಇಲಾಖೆಯಲ್ಲಿ ಕೊಟ್ಟಿರೋದವರು. ಏನು ಕೊಟ್ಟವ್ರು ಕುಮಾರಣ್ಣ ಅಂತಾರೆ, 250 ಅದು ಕುಮಾರಣ್ಣರಿಗೆ ಏನಾಗಿದೆ ಅಂದರೆ, ಏ ತಡೆಯಪ್ಪ ನಿಮಿಷ, ಇವತ್ತು ನಾನಿದ್ದ ಕುಮಾರಣ್ಣರು ಸರ್ಕಾರದಲ್ಲಿ ಬರೀ 5,000 25 TC ಹಾಕಕ್ಕೆ ಮಾಡಿದ್ದು ನಾವು. ಕಾಂಗ್ರೆಸ್ನವ್ರು ಹೇಳಿದ್ರು, ಅಯ್ಯೋ ಇಲ್ಲ ಸುಮ್ಮನೆ ನಾವು ಬರ್ತೀವಿ ಮುಂದಕ್ಕೆ,
ನಾವು ಪುಕ್ಷಟ್ಟೆ ಹಾಕ್ತೀವಿ. ಈಗೇನಾಯ್ತು ಸ್ವಾಮಿ, ಒಂದು ಟಿ ಸಿಗೆ 15-20 ಸಾವಿರ ರೂಪಾಯಿ ಇದು ಕಟ್ಟಬೇಕು ಸರ್ಕಾರಕ್ಕೆ, ಬರೀ 5,000 ರೂಪಾಯಿ, ಇನ್ನು ಬಾಕಿ 100,000 ರೂಪಾಯಿ ಸರ್ಕಾರದಿಂದ ಕೊಡೋ ಕಾರ್ಯಕ್ರಮ ಮಾಡಿದರು ಕುಮಾರ್. ಅವತ್ತು ಶಿಕ್ಷಣ ಇಲಾಖೆ, ಶಿಕ್ಷಣ ಇಲಾಖೆ ಏನಾಗಿ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಏನಾಗಿತ್ತು? ನಾನು ಹಾಸನದಲ್ಲಿ 2 ತಿಂಗಳು ನಾನು ಮಂತ್ರಿ ಏನಿಲ್ಲ, ಒಬ್ಬ ಮುಸ್ಲಿಂ ಹೆಣ್ಮಗಳು ಬಂದರು, ಅವ್ರ ತಂದೆ ಮತ್ತು ಅವರು ಬಂದರು, ಹಣ ಒಂದು BBM ಸೀಟ್ ಕೊಡಿಸ್ಬೇಕು ಅಂತ ನಾನು ಕೇಳಿದೆ. ನಾನು ಹಾಸನಲ್ಲಿ ಪ್ರಿನ್ಸಿಪಾಲಿಗೆ ಫೋನ್ ಮಾಡಿದೆ, ಇಲ್ಲ ಸರ್ 85% ನಿಂತೈತೆ, ನಾವೇನು ಮಾಡ್ಬೇಕು, ಇನ್ನು ಇನ್ನು ಕಿತ್ತಾಕ್ಬಿಟ್ಟು 85% ಬೇರೆ ಕೊಡು ಇವು ಹೆಣ್ಮಗಳಿಗೆ. ಮಾರನೇ ಬೆಳಗ್ಗೆ ಕುಮಾರ್ನವ್ರಿಗೆ ಹೇಳಿದೆ, ನೋಡಪ್ಪ ಈ ಪರಿಸ್ಥಿತಿ ಇದೆ, ಒಂದು ಮೀಟಿಂಗ್ ಕರೀರಿ ಅಂದೆ. ಇಲ್ಲೇ ವಿಧಾನಸೌಧದಲ್ಲಿ ಮೀಟಿಂಗ್ನ, ಇವತ್ತು ಗೋಕುಲರಾಮ್ ಇಲ್ಲ ಹಣಕಾಸು, ಇವತ್ತು ವಿಜಯಭಾಸ್ಕರ್ ಕಾರ್ಯದರ್ಶಿ ಆಗಿದ್ದಿರಲ್ಲ ಅವರಿದ್ದರು, ಹೈಯರ್ ಎಜುಕೇಷನ್ ಕೌಶಿಕ್ ಮುಖರ್ಜಿ ಇವೆಲ್ಲ ಮೀಟಿಂಗ್ ಕರೆದು, ರಾಧಾ ಕೃಷ್ಣರಾವ್ ಅಂತ ಫೈನಾನ್ಸ್ ಸೆಕ್ರೆಟರಿ No. 2 ಇಷ್ಟು ಜನ ಮೀಟಿಂಗ್ ಕರೆದಾಗ ಅಲ್ಲಿ ಹೇಳಿದರು, ಸರ್ ಒಂದು ಹೈಸ್ಕೂಲ್ ಮಾಡೋದಕ್ಕೆ ಕನಿಷ್ಠ 20 ಲಕ್ಷ ಬೇಕು, ಒಂದು PU ಕಾಲೇಜ್ ಮಾಡೋಕ್ಕೆ 30 ಲಕ್ಷ ಬೇಕು, ಇನ್ನೊಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 40 ಲಕ್ಷ ಬೇಕು. ಆಮೇಲೆ ಕೇಳಿದೆ, ಏನ್ರಿ ಎಷ್ಟು ಹೈಸ್ಕೂ ಕಾಲೇಜು ಎಷ್ಟು ಕಾಲೇಜು? ಸುಮಾರು 48 ತಾಲೂಕು ಕೇಂದ್ರದಲ್ಲಿ ಕಾಲೇಜಿಲ್ಲ, PU ಕಾಲೇಜಿಲ್ಲ. ಹೇಳಿ ಇವ್ರಿಗೆ 50 ವರ್ಷ ಆಡಳಿತ ನಡೆಸಿ ಮಾನ ಮರ್ಯಾದೆ ಇದ್ದರೆ ಈ ರಾಜ್ಯದ ಜನತೆಗೆ, ಇಲ್ಲಪ್ಪ ನಾವು ಕಾಂಗ್ರೆಸ್, ಇದು ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಲ್ಲ. 50 ವರ್ಷಗಳ ಕಾಲ 48 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜಿಲ್ಲ, ತಾಲೂಕು ಕೇಂದ್ರದಲ್ಲಿ ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಿಲ್ಲ, ಮತ್ತು 4 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜಿಲ್ಲ. ಅವತ್ತು ಕುಮಾರಣ್ಣವ್ರಿಗೆ ಹೇಳಿದೆ, ಸ್ವಾಮಿ ನಿಮ್ಮ ಹತ್ರ ದುಡ್ಡಿಲ್ಲದವ್ರ ಪರವಾಗಿಲ್ಲ, ನಾವು 6 ಜನ ಹಾಸನ MLAಗಳಿದ್ದೀವಿ, ನಮ್ಗೆ ಒಂದೊಂದು 1 ಕೋಟಿ ಕೊಡ್ತಾ ಇದ್ರೆ ವಾಪಸ್ ಕೊಡ್ತೀವಿ ನಿಮಗೆ, ನಮಗೆ ಕಾಲೇಜು ಹೈಸ್ಕೂಲ್ಗಳು ಕೊಡಿ. ತಿಪ್ಟೂರಲ್ಲಿ ಕಾಲೇಜ್ ಇತ್ತಾ ಹೇಳಿ, ನಿಮ್ಮ ಇಲ್ಲೇ ಕೂತವರಲ್ಲಿ ನಮ್ಮ ಸುರೇಶ್ ಅಣ್ಣ, ತಿಪ್ಟೂರಲ್ಲಿ ಕಾಲೇಜ್ ಇತ್ತಾ ಸ್ವಾಮಿ? ಕುಮಾರ್ ಬಂದು ಕಾಲೇಜ್ ಮಾಡಿದ್ಮೇಲೆ ಒಂದೇ ದಿನ 3,000 ಅಡ್ಮಿಷನ್, ಒಂದೇ ದಿನ 3,000 ಅಡ್ಮಿಷನ್. ಹಾಸನದಲ್ಲಿ ಮಹಿಳಾ ಕಾಲೇಜ್ 2, ಸುಮಾರು 22 ಕಾಲೇಜ್ಗಳನ್ನ ಹಾಸನ ಅರಸೀಕೆರೆಯಲ್ಲಿತ್ತ ಕಾಲೇಜು, ಹಳೇಬೀಡಲ್ಲಿತ್ತ, ಬೀರೂರಲ್ಲಿತ್ತ ಕಾಲೇಜು, ಇಲ್ಲಿ ಧರ್ಮಣ್ಣಿಲ್ಲ ಇವತ್ತು ಸಕ್ಕರೆಪಟ್ಟಣದಲ್ಲಿ ಕಾಲೇಜು, ಬೀರೂರಲ್ಲಿ ಕಾಲೇಜು, ಅಲ್ಲಿ ಡಿವಿಜನ್ ಆಫೀಸ್ ಕಡೂರಲ್ಲಿ 7 ಸಬ್ಸ್ಟೇಷನ್ ಮಾಡಿಕೊಟ್ಟ, ನಮ್ಮ ಕಣ್ಣು ಮುಂದಿಲ್ಲ ಧರ್ಮೇಗೌಡ. ಇವತ್ತು ಮುರಾರ್ಜಿ ಶಾಲೆ ಸುಮಾರು 7-8 ಯಾರು ಮಾಡಿಕೊಟ್ಟಾರೆ ಅವತ್ತು? ಇವತ್ತು ಕುಮಾರಣ್ಣವರು 250 ಕಾಲೇಜು, ಸುಮಾರು 600 PU ಕಾಲೇಜ್, 1,600 ಹೈಸ್ಕೂಲ್ಗಳು ಮಾಡಿಕೊಟ್ಟಾರೆ ಯಾರು? ಒಂದೇ ವರ್ಷದಲ್ಲಿ ಕುಮಾರಣ್ಣರು ಶಿಕ್ಷಣ ಇಲಾಖೆಗೆ 5,000 ಕೋಟಿ ಹಣ ಕೊಟ್ಟರು, ಒಂದಲ್ಲ ಎರಡಲ್ಲ 5,000 ಕೋಟಿ. ಸುಮಾರು ಪ್ರಥಮ ದರ್ಜೆ ಕಾಲೇಜ್ಗೆ 4,800 ಶಿಕ್ಷಕರನ್ನ ನೇಮಕಾತಿ ಮಾಡಿದ್ದು ಯಾರು ಸ್ವಾಮಿ? 2,400 PU ಕಾಲೇಜ್ ನೇಮಕಾತಿ ಮಾಡಿದ್ದು ಯಾರು? ಇವತ್ತೇನಾಗಿದೆ ಕಾಲೇಜ್ಗಳಲ್ಲಿ? ಡೆಸ್ಕ್ ಇಲ್ಲ, ಬಿಲ್ಡಿಂಗ್ ಇಲ್ಲ. ಇವತ್ತು ಬರೀ ಪಾಪ ಅವ್ರಿಗೇನಾಗಿದೆ ಅಂದರೆ, ಇವತ್ತು ಏನೇನೈತೆ ಯೂನಿವರ್ಸಿಟಿ, ಈ ರಾಜ್ಯದ ಬಡವರ ಬಗ್ಗೆ ಕರುಣೆ ಇಲ್ಲ. RSS ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿಗಳು ಇವತ್ತು, ಇವತ್ತೇನಾಗಿದೆ ಕಾಲೇಜ್ಗಳಲ್ಲಿ ಲೆಕ್ಚರರೇ ಇಲ್ಲ. ನ್ಯಾಕೆ ಬತ್ತವ್ರೀಗ ನಾವು ದುಡ್ಡು ಹಾಕಿ 15-20 ಲಕ್ಷ ಹಾಕಿ ಬಣ್ಣ ಹೊಡೆಸ್ಬೇಕು, ಮತ್ತು ಡೆಸ್ಕ್ ಕೊಡಬೇಕು, ಕಂಪ್ಯೂಟ್ರ್ ಕೊಡಬೇಕು, ಅದವ್ರು ಇದೇ ಬರಲ್ಲ ನ್ಯಾಕಲ್ಲಿ. ಆ ಪರಿಸ್ಥಿತಿ ಐತೆ. ಆ ಮಂತ್ರಿ ಪಾಪ ಏನಾದ್ರು ಈ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಮಂತ್ರಿ ಅವರಲ್ಲ, ಅವ್ರಿಗೆ ಈ ರಾಜ್ಯದಲ್ಲಿ ಬಡವರ ಬಗ್ಗೆ ಗೌರವ ಅನ್ನೋದಿದ್ದರೆ ಈ BJP ದಯಮಾಡಿ ಅವ್ರನ್ನ ಮೊದಲು ಓಡಿಸ್ಬೇಕು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಬಡವ್ರನ್ನ ಶಿಕ್ಷಣ ಕಿತ್ಕೋತಾ ಇರೋಂಥ ಯಾರು ಮಂತ್ರಿ ಇದ್ದರೆ ಈಗಿರೋ ಮಂತ್ರಿ, ನನಗೇನು ಯಾರಿಂದ ಏನು ಹೆದರಿಕೊಂಡು ಓಡೋಬೇಕಾಗಿಲ್ಲ. ಕೆಲವ್ರು ಹೇಳ್ತಾರೆ, ಅಯ್ಯೋ ರೇವಣ್ಣು ಕುಮಾರಣ್ಣು ಹೊಡೆದಾಡ ಹೋಗ್ತಾರೆ ಅಂತ. ಅವು ಏನಾದ್ರು ನಾನು ಹೇಳಿದೆ ಎಷ್ಟು ಸಾರಿ ಹೇಳೋಣ್ರಿ, ಭ್ರಮೆ. ನಮಗೆ ಜಿಲ್ಲೆಯಲ್ಲಿ 7 ಗೆಲ್ಲಬೇಕು ನನಗೆ ಗೊತ್ತಿದೆ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 5 ಬಾರಿ ಗೆದ್ದಿದ್ದೀನಿ. ಇವು ಕಾಂಗ್ರೆಸ್ನ
ಯಾವ ಸ್ಟೇಜ್ ತಂದಿದ್ದೀವಿ ಬತ್ತಾರೆ ಅವ್ರು ಹೇಳ್ತಾವ್ರು. ನಿನ್ನೆ ಮೊನ್ನೆ ಒಬ್ಬರು ಮಂತ್ರಿಗಳು ಬಂದಿದ್ದರು ಮಾಜಿ, ಯಾಕೆಂದರೆ ರೇವಣ್ಣರೇ ನಿಮ್ಗೆ 6 ಅಡಿ 3 ಅಡಿ ಸಾಕು, ನನಗೆ 6 ಅಡಿ 3 ಅಡಿ ಬೇಡಪ್ಪ, 1-2 ಅಡಿ ಕಮ್ಮಿ ಕೊಡಿ ನಮಗೇನು. ಯಾಕೆಂದರೆ ಈಗ ಕೆಲವರು ಗುರುಗಳನ್ನ ಇದು ಮಾಡುವಾಗ ಏನು ಮಾಡ್ತಾರೆ, ಮಂಡಿ ಉಸೆ ಮಾಡೋದು, ಉದ್ದುದ್ದ ಮಾಡೋ, ನಮಗೆ ಬೇಕಾದ್ರೆ ಮಂಡಿ ಕೂರಿಸೇ ಇರ್ತೀವಿ, 6 ಅಡಿ 3 ಅಡಿ ಬೇಡ, ಅವ್ರಿಗೆ ಬೇಕಾದ್ರೆ ಇನ್ನೂ 1 ಅಡಿ ಜಾಸ್ತಿ ಕೊಡಿ, ಬೇಕಾದ್ರೆ ಅವ್ರು 6-3 ಬೇಡ 1 ಅಡಿ ಜಾಸ್ತಿ. ನಾನು ನಿನ್ನೆ ಪ್ರೆಸ್ಸಲ್ಲಿ ಹೇಳಿದೆ. ಆಮೇಲೆ ಹೇಳ್ತಾರೆ ಯಾವುದೋ ರೈಲ್ವೆ ಗೇಟ್ಗೆ ಒಂದು ಫ್ಲೈಓವರ್ ಮಾಡಿದರೆ ರೇವಣ್ಣರ ಮನೆ ಹತ್ರ ಫ್ಲೈಓವರ್. ಇವತ್ತು ಇಲ್ಲೆಲ್ಲೂ ಇದೈತಲ್ಲ ಸ್ವಾಮಿ, ಕುಮಾರಸ್ವಾಮಿ ಕಟ್ಟೆವನ, ರೇವಣ್ಣ ಕಟ್ಟೆವನ, ಎಷ್ಟು ಸುಮಾರು 450 ಅಡಿ ಸರ್ಕಾರಿ ದುಡ್ಡಲ್ಲಿ, ಅದಕ್ಕೆ ಎಂಥದ್ದು ಎಂಥದ್ದಪ್ಪ ಅಂಡರ್ ಪಾಸ್ ಯಾರು ದುಡ್ಡಿದು ಹೇಳ್ರಿ. ಆಮೇಲೆ ನಾನು ಹೇಳಿದೆ ಕುಮಾರಣ್ಣ ಯಾಕಪ್ಪ ಇವು ನೋಡ್ಕೋ ಹುಷಾರು, ಏನು ನಾವೇನು ಮಾಡೋಣ ಕುಮಾರಣ್ಣ ಜೋಡೆತ್ತು ಅಂದರೆ ಈಗ ಹಾಕ್ಯಂಡು ಹೊಡಿತಾವನೀಗ. ಇದು ಕುಮಾರಣ್ಣನ ದುಡ್ಡು, ಏನೈತೆ ಪ್ರಚಾರ, ನನಗೇನು ಹೆದರಿಕೆ ಇಲ್ಲ ನಾನು. ಯಾಕೆಂದರೆ 25 ವರ್ಷ ನನ್ನ ಜನ ಉಳಿಸ್ಕೊಂಡವ್ರು, ಏನಾದ್ರು ಇವತ್ತು ದೇವೇಗೌಡರಿಂದ ಉಳ್ಕೊಂಡಿದ್ದೀನಿ ನಾನು. ಇವತ್ತು ಜಿಲ್ಲೆ ಒಳಗೆ ದೇವೇಗೌಡರು ಏನು ಕೊಡುಗೆ ಇದೆ ಹಾಸನ ಜಿಲ್ಲೆಗೆ, ಬರೀ ಕೇವಲ ದೇವೇಗೌಡರು ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ಯಾರು? ಇವತ್ತು ಕಾಂಗ್ರೆಸ್ ಇಲ್ಲೊಂದು ಫೌಂಡೇಶನ್ ಹಾಕಿದರು ಯಲಂಕದ ಹತ್ರ, ಅಲ್ಲಿ ಕೆ ಆರ್ ಪುರಂಗೆ ಒಂದು ಫೌಂಡೇಶನ್ 1 ರೂಪಾಯಿ ಇಟ್ಟಿದ್ರು ಗಿರಾಕಿಗಳು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಬಂದು ಆ ಫ್ಲೈಓವರ್ ಮಾಡಿದ್ದು ಯಾರು ಅಂತ ಹೇಳಿ ನೋಡೋಣ, ತಾಕತ್ತಿದ್ರು ಇವ್ರಿಗೆ ಹೇಳ್ರಿ ಯಾರು ಅಂತ. ಮಾನ ಮರ್ಯಾದೆ ಇದ್ರೆ ನೀವು ಹೇಳಿ ಇದು ಯಾರಕ್ಕೆ, ಇದು ಈ ಫ್ಲೈಓವರ್ ಮಾಡಿಕೊಟ್ಟವ್ರು ಯಾರು? ಯಶವಂತ ಯಲಂಕ ಓಮ್ ಎಷ್ಟೊತ್ತು ಅಲ್ಲಿ ಯಲಂಕಕ್ಕೆ ನಾನೇ ಕಲ್ಕಂಬತ್ತರ ಕೂತಾ ಇದ್ದಾಗ 3-3 ಗಂಟೆ ನಿಂತ್ಕೊಳ್ಳೋವು ವೆಹಿಕಲ್ಗಳು, ಯಾರು ಮಾಡಿಕೊಟ್ಟವ್ರು ಯಾರು? ದೇವೇಗೌಡರು ಬೆಂಗಳೂರಿಗೆ ಕೊಡುಗೆ ಏನು ಕೊಟ್ಟಿದ್ದಾರೆ ಯಾರು ಹೇಳೋರಿಲ್ಲ. ಬೆಂಗಳೂರಿಗೆ ಇವತ್ತು ದೇವೇಗೌಡರು 50 ವರ್ಷ ಕಾಂಗ್ರೆಸ್ನ ಕೊಡಲಿಲ್ಲ. ದೇವೇಗೌಡರು ಅವತ್ತು ಬೆಂಗಳೂರು ನಗರಕ್ಕೆ ಮಿಲ್ಟ್ರಿ ಲ್ಯಾಂಡ್ ಕೊಡಿಸಿ ಇವತ್ತು ರಿಂಗ್ ರೋಡ್ ಮಾಡ್ಬೇಕಾದ್ರೆ ಏನಾದ್ರು ಇದ್ದರೆ ಅದು ಇಬ್ರಾಹಿಂ ಸಾಹೇಬ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ. ಕುಮಾರಣ್ಣರು ಇವತ್ತು ಬೆಂಗಳೂರು ದೇವೇಗೌಡರು ಮಾಡಿದ್ದೊಂದು ತಪ್ಪಿದೆ ಹೇಳ್ತೀನಿ ನಾನು. ಏನು ಅಂದರೆ ಅವತ್ತು ದೇವೇಗೌಡರು ಅಸೆಂಬ್ಲಿ 494 ಮೆಂಬರ್ ಇದ್ದೆ, ಅಯ್ಯೋ ಕುಮಾರಣ್ಣನ ಜಮೀನ್ ಹತ್ರ ಏರ್ಪೋರ್ಟ್ ಆಗ್ಬಿಡುತ್ತೆ. ನಾನು ಹೇಳೋದು ನಮ್ಗೆ ಹೆಂಗೆ ಅಂದರೆ ಅವತ್ತು ಏರ್ಪೋರ್ಟ್ನ ಕುಮಾರಣ್ಣ ಬರ್ಕೊಟ್ಬಿಡ ನಿನ್ನ ಜಮೀನ ಪುಕ್ಷಟ್ಟೆ ಸರ್ಕಾರ ಮೈಸೂರು ಬೆಂಗಳೂರು ಎರಡು ಒಂದಾಗೋದು. ಇವತ್ತೇನು ಮಾಡಿದ್ರು ಅಲ್ಲಿ ದುಡ್ಡಿರೋರು ಇದ್ದರು ಜಾಗ ಅಲ್ಲಿ ತಗೊಂಡು ಏರ್ಪೋರ್ಟ್ ಹಾಕಿದ್ರು. ಏರ್ಪೋರ್ಟ್ ಯಾರಿಗೆ ಅನುಕೂಲ ಇದು? ಅಲ್ಲಿ ಪಕ್ಕದ ರಾಜ್ಯಕ್ಕೆ ಅನುಕೂಲ ಇದೆ. ಅವ್ರು 60 ಕಿಲೋಮೀಟ್ರಲ್ಲಿ ಏರ್ಪೋರ್ಟ್ಗೆ ಹೋಗ್ತಾರೆ. ಇಲ್ಲಿ ನಾವು ಮೈಸೂರಿಂದ ಏನಾದ್ರು ಬಿದಿರ ಹತ್ರ ರಾಮನಗರ ಮಧ್ಯೆ ಹಾಕಿದರೆ ಬೆಂಗಳೂರು ಮೈಸೂರು ಬೇರೆ ಥರ ಆಗುತ್ತೆ. ಯಾಕೆ ನಾನು ಇವತ್ತು ಒಂದೇ ಒಂದು ಹೇಳೋದು, ಇವತ್ತು ಕಾಂಗ್ರೆಸ್ BJP ಎರಡೂ ರಾಷ್ಟ್ರೀಯ ಪಕ್ಷಗಳು, ಇವತ್ತು ಮಹಾತ್ಮ ಗಾಂಧಿ ಕಾಂಗ್ರೆಸ್ ಇಲ್ಲ, ಇವತ್ತಿರೋ ಕಾಂಗ್ರೆಸ್ಸು ಯಾವುದು ಅನ್ನೋದು ನಿಮಗೆ ಗೊತ್ತಿದೆ. ರಾಜ್ಯದ ಜನತೆಗೆ ಟೋಪಿ ಹಾಕುವಂಥ ಒಂದು ಕಾಂಗ್ರೆಸ್ ಇವತ್ತಿದೆ, ಅದು ಇರಬೇಕೋ ಬೇಡವೋ ಅನ್ನೋದು ತೀರ್ಮಾನ ಮಾಡಿ BJP. ನಾನು ಹೇಳೋದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಬ್ಬ ಲೋಕಸಭಾ ಸದಸ್ಯರು ತುಮಕೂರಿನಲ್ಲಿ ಹೇಳ್ತಾರೆ ದೇವೇಗೌಡರು ಸೋಲ್ಸೋದಕ್ಕೆ ಇವರು ಸಹಾಯ ಮಾಡಿದರೆ ಅಲ್ಲಿ ಕಾಂಗ್ರೆಸ್ ಓಟ್ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ BJPಯ ಸಂಸದರು ಇಬ್ರಾಹಿಂ ಸಾಹೇಬ್ರೆ, BJPಯ ಸಂಸದರೇ ಕಾಂಗ್ರೆಸ್ ಓಟ್ ಹಾಕಿ ಸ್ವಾಮಿ ನೀವು ಅಂತಾರೆ. ಇಂಥ ಪರಿಸ್ಥಿತಿ ಕಾಂಗ್ರೆಸ್ BJP ಬಂದಿದೆ ಅಂದರೆ ಯಾರು ಸ್ವಾಮಿ? ಬಿ ಟೀಮ್ ರಾಷ್ಟ್ರಕ್ಕೆ ಬಂದರು ರಾಹುಲ್ ಗಾಂಧಿಯವರು ಫಸ್ಟೇ ಬಂದು ಇದು A ಟೀಮ್ B ಟೀಮ್ ಅಂದರು. ಅಲ್ಲಿ ಪಾಪ ಅವ್ರ ಪಾಪ ಮುಸ್ಲಿಂ ಸಮಾಜ ದೇವೇಗೌಡರ ಬಗ್ಗೆ ಗೌರವ ಇತ್ತು. ಅವ್ರೇನು ಮಾಡಿದ್ರು? ತಾಂಡೂರು 28,000 ಓಟ್ ಕಾಂಗ್ರೆಸ್ಗೆ ಹಾಕಿದ್ರು, BJPಗೆ ಗೆದ್ದುಕೊಂಡು. ಇವತ್ತು ಅದೇ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ಗೆ 17,000 ಲೀಡಿದ್ರು, BJPದು 12,000 ತೆಗೆದು 17,000 ಕೊಟ್ಟರು. ಅವ್ರಿಗೆ ಗೊತ್ತಾಗೋಯ್ತು ಇದೆಲ್ಲ ಇದು ಡೂಪ್ಲಿಕೇಟ್ ಕಾಂಗ್ರೆಸ್, ಇದು ಇದು A ಟೀಮ್ B ಟೀಮ್ ಅಲ್ಲ. ಇವತ್ತು ಮಂಡ್ಯದಲ್ಲಿ ಸೋಲಿಸಿದ್ದು ಯಾರು? ಮಂಡ್ಯದಲ್ಲಿ ಯಾರು? ಅದು ಇವ್ರು ಏನು ದೇವೇಗೌಡರದಾಗಲಿ ಕುಮಾರಸ್ವಾಮಿದಾಗಲಿ ಒಬ್ಬ ಪರಿಶಿಷ್ಟ ಸಮಾಜದ ಮುಖಂಡ 7 ಬಾರಿ ಲೋಕಸಭೆಗೆ ಗೆದ್ದಂಥ ಒಬ್ಬ ಮುಖಂಡನ್ನ
ಇವತ್ತು ನನಗೆ ಹೇಳಿದ್ರೊಬ್ರು ರಾಜ್ಯದ ಒಬ್ಬ ಬಿ ಜೆ ಪಿ ಮುಖಂಡರು ಹೇಳ್ತಾರೆ, ಸರ್ ಕಾಂಗ್ರೆಸ್ನವ್ರು ಕೊಟ್ಟಂಥ ಅಭ್ಯರ್ಥಿನೇ ಬಿ ಜೆ ಪಿಯಿಂದ ನಿಲ್ಲಿಸಿ ಆ ಮುನಿಯಪ್ಪನ ಸೋಲಿಸ್ತೇವೆ ಸರ್ ಅಂತ ಹೇಳಿದ್ರು. ನಾನೆಲ್ಲ ಮಂತ್ರಿ ಹೇಳೋದು ನನ್ನ ಕೈಲಿ ಹೇಳಿದ್ದು, ಈ ರಾಜ್ಯದ ಬಿ ಜೆ ಪಿಯ ಹಿರಿಯ ಮುಖಂಡರು ಕಾಂಗ್ರೆಸ್ಸಿಂದ ಕೊಟ್ಟಂಥ ಹೆಸರನ್ನ ತಗೊಂಡವ್ರನ್ನ ಬಿ ಜೆ ಪಿಯಿಂದ ನಿಲ್ಲಿಸಿ ಮುನಿಯಪ್ಪನವ್ರು ಸೋಲಿಸ್ತೇವೆ ಅಂತ. ಈಗ ಮುನಿಯಪ್ಪನವ್ರು ಮನೆ ಬಾಗಿಲಿಗೆ ಹೋಗ್ತಾರಪ್ಪ, ನಾವೇನು ಮಾಡೋಣ? ಇಂಥ ಪರಿಸ್ಥಿತಿ ಇದೆ. ಕಾಂಗ್ರೆಸ್ಸು ಪರಿಸ್ಥಿತಿ ಸಮಾಜದ ಹೆಸರು ಹೇಳ್ತಾರೆ, ಅಲ್ಪಸಂಖ್ಯಾತರ ಹೆಸರು ಹೇಳ್ತಾರೆ. ಈ ನೋವು ಅನುಭವಿಸ್ಬೇಕಾಗಿದ್ದರೆ, ಇದೇನಾದ್ರು ರಾಜ್ಯದಲ್ಲಿ ನೋವು ಅನುಭವಿಸ್ಬೇಕಾದ್ರೆ ಈ ಕಾಂಗ್ರೆಸ್ನ ಕೊಡುಗೆ. ಕಾಂಗ್ರೆಸ್ ಏನಾಗಿತ್ತು ಅಂದರೆ 170 ಸೀಟ್ ಇದ್ದಂಥ ಕಾಂಗ್ರೆಸ್ಸು 10 ವರ್ಷ ಅಧಿಕಾರ ಇದ್ದು ಇವತ್ತು 30-40 ಬರ್ತೇವೆ ಅಂದರೆ ಏನು ಪರಿಸ್ಥಿತಿ ಹೇಳಿ? ಅದಕ್ಕೆ ಇಬ್ರಾಹಿಂ ಅವ್ರಿಗೆ ಗೊತ್ತಾಯಿತು, ಇದಕ್ಕೇನು ಇದು ಪ್ರಯೋಜನ ಇಲ್ಲ, ಈ ಕಾಂಗ್ರೆಸ್ನಲ್ಲಿದ್ದರೆ ಏನಿಲ್ಲ, ನಾನೇನಾದ್ರು ಮಾಡಿ ದೇವೇಗೌಡರು ಬದುಕಿದ್ದಂಗೆ ಇದೊಂದು ಪಾರ್ಟಿ ಅಧಿಕಾರಕ್ಕೆ. ಅವರು ಎಲ್ಲ ಕೆಲವು ಗುರುಗಳ ಹತ್ರ ಕೇಳ್ತಾರೆ, ಕೆಲವು ನಾವು ದೇವ್ರು ನೋಡಿದರೆ ಅವರು ಸಾಬ್ರು ದೇವ್ರು ನೋಡ್ತಾರೆ, ನೋಡಿ ಇದಕ್ಕೆ ಸರಿ ಇಲ್ಲ ಈ ಕಾಂಗ್ರೆಸ್ ಪರಿಸ್ಥಿತಿ ಈಗಿನ ಪರಿಸ್ಥಿತಿಗೆ, ಅದಕ್ಕೇನಾದ್ರು ಮಾಡಿ. ನಾವು ಎಷ್ಟೇ ಯಾವುದೇ ಇಂಜೆಕ್ಷನ್ ಕೊಟ್ಟರು ಪ್ರಯೋಜನ ಆಗೋಲ್ಲ. ಇದು ಕುಮಾರನ ಜೆ ಡಿ ಎಸ್ಗೆ ಹೋದರೆ ಒಂದು ಸ್ವಲ್ಪ ಏನಾದ್ರು ಅನುಕೂಲ ಆಗುತ್ತೆ ದೇವ್ರ ಕಣ್ಣು ಮುಂದೆ ಅಂತ ಆ ಉದ್ದೇಶದಿಂದ ಇವತ್ತು ಬಂದವರೇ. ಅದರಿಂದ ನಾನು ಹೇಳೋದು, ಇವತ್ತು ಈ ರಾಜ್ಯದಲ್ಲಿ ಯಾರು ಒಬ್ಬ ಮಾಜಿ ಮುಖ್ಯಮಂತ್ರಿ ಕೊಟ್ಟ ಮಾತಂತ ಉಳಿಸ್ಕೊಳ್ಳೋವಂಥ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿ ಅಂತ. 24,000 ಕೋಟಿ ಸಾಲನ ಮನ್ನಾ ಮಾಡ್ತೀನಿ ಅಂತ ಹೇಳಿದರು, ಮನ್ನಾ ಮಾಡಿದರು. ಇವತ್ತು 5 ಕಾರ್ಯಕ್ರಮ ನಿರ್ವಹಣೆ ಮಾಡ್ತೀನಿ ಅಂತಾರೆ, ಅದು ಮಾಡಿ ತೋರಿಸೋವಂಥ ಶಕ್ತಿ ಇದ್ದರೆ ಅದು ಕುಮಾರಣ್ಣರಿಗೆ, ಅದು ಕಾಂಗ್ರೆಸ್ ಬಿ ಜೆ ಪಿಗಲ್ಲ ಅಂತ ಹೇಳಿ. ಇವತ್ತು ತಾವೆಲ್ಲ ಪುಟ್ಟಸಮ್ಮಣ್ಣವ್ರನ್ನೂ ಗೆಲ್ಲಿಸ್ಬೇಕು. ಪುಟ್ಟಸಮ್ಮಣ್ಣವ್ರು ಯಾರೋ ಹೇಳ್ತೇವೆ ಅನೌನ್ಸ್ ಮಾಡಿ ಅಂತ, ಅನೌನ್ಸ್ ಏನಿಲ್ಲ, ಅವ್ರನ್ನ ಗೆಲ್ಲಿಸ್ಬೇಕು. ಆ ಮಹದೇಶ್ವರ ಸ್ವಾಮಿಗೆ ಮತ್ತೆ ಮುಡ್ತಾರೆನಲ್ಲಿ ಅವತ್ತಿಲ್ಲೇ ನಮ್ಮ ಅಶೋಕ್ ಕುಮಾರ್ ಇದ್ದಾರೆ, ಪೂಜೆ ಮಾಡಿ ಮುಡ್ತಾರೆ ಬೆಟ್ಟಕ್ಕೆ ರಸ್ತೆಗೆ ದುಡ್ಡು ಕೊಟ್ಟ ನಾನು ಅಲ್ವಾ ಸ್ವಾಮಿ, ನಾನೇ ಹೊತ್ತು ಕೊಟ್ರು. ಇನ್ನೊಂದು 2 ತಿಂಗಳಿದ್ರೆ ಆ ದೇವ್ರನ್ನ ಇಷ್ಟೊತ್ತಿ ಪೂಜೆ ಇದು ಮಾಡಿಸಿರ್ವಿ, ಆ ದೇವಸ್ಥಾನ ಕಂಪ್ಲೀಟ್ ಮಾಡಿಸಿರಿ, ರಸ್ತೆಗೆ ತಗೊಂಡೋಗಿ ಬೆಟ್ಟಕ್ಕೆ ರಸ್ತೆ ಮಾಡಿಕೊಟ್ಟೆ, ಅವತ್ತು ಅಲ್ಲೇ ಪೂಜೆ ಮಾಡಿಸಿ. ನಮ್ಮ ಸುತ್ತೂರು ಬುದ್ಧಿಯವರು ಮಂಜನಾಥ ಬುದ್ಧಿಯವರು ಬಂದಿದ್ರು ಅವರು. ಇವತ್ತು ಅಲ್ಲಿ ಕೊಳ್ಳೇಗಾಲ, ಕೊಳ್ಳೇಗಾಲಕ್ಕೆ ಕಾಂಕ್ರೀಟ್ ರಸ್ತೆ ಯಾರು ಮಾಡಿದ್ದು? ಕುಮಾರಣ ಕಾಲದಲ್ಲಿ. ಆ ಮೆಟ್ಲು ಅದಕ್ಕೆ ದುಡ್ಡು ಕೊಟ್ಟಿದ್ದು ಯಾರು? ನಾನೇ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದೀನಿ. ಈ ರಾಜ್ಯದಲ್ಲಿ ಏನೇನು ಮಹದೇಶ್ವರ ಬೆಟ್ಟಕ್ಕೆ ಹತ್ತಿರದಲ್ಲಿ ಹೋಗೋದಕ್ಕೆ ಕನಕಪುರದ ಮೇಲೆ ಒಂದು ನಾನೇ ಪ್ರಪೋಸಲ್ ಕೊಟ್ಟೆ ಬಿಡಿಜವ್. ಇಲ್ಲಿ ತಿಪ್ಪೇಸ್ವಾಮಿಯವರವರೇ ಫಾರೆಸ್ಟ್ ಇಲಾಖೆ ಎನ್ವೈರನ್ಮೆಂಟ್ ಇಲಾಖೆ ಪರ್ಮಿಷನ್ ಕೊಡ್ದಲೆ ಇದಾಯ್ತು. ಇವತ್ತು ಕೆಲವರು ಪಾಪ ಇದರಿಂದ ಹೊರಟವ್ರೆ, ಇಲ್ಲಿ ಕನಕಪುರದ ಹತ್ರ ನಮ್ಮ ಇದ್ರು ಡ್ಯಾಮ್ ಎಂಥ ಡ್ಯಾಮ್ ಅಪ್ಪ ಅದು ಮೇಕೆ ದಾಟಿ ಇಟ್ಕೊಂಡವ್ರೆ, ಅವ್ರಿಗೆ ಹೇಳ್ತೀನಿ ರೆಕಾರ್ಡ್ ತೆಗೆದು ನೋಡಿ. ಇವತ್ತು ನಮ್ಮ ಕಣ್ಣು ಮುಂದೆ ಕೆ ಸಿ ರೆಡ್ಡಿಯರಿಲ್ಲ, ಅವತ್ತೇ 500 ಮೆಗಾವಾಟ್ ವಿದ್ಯುತ್ಗೆ ನಾನು ರೆಕಾರ್ಡ್ ರೆಡಿ ಮಾಡಿಟ್ಟಿದ್ದೆ. ಅಷ್ಟೊತ್ತಿ ಸರ್ಕಾರ ಹೋಯಿತು, ಅದನ್ನೇ ಕಾಪಿ ಹೊಡ್ಕೊಂಡು ಈಗ ಮೇಕೆ ದಾಟ ಅಂದರೆ ಮೇಕೂ ಇಲ್ಲ ದಾಟೂ ಇಲ್ಲ, ಇದು ಕಾಂಗ್ರೆಸ್ ದಾಟಕ್ಕೆ ಆಗದಿಲ್ಲ, ಇದು ಪರಿಸ್ಥಿತಿ ಇದೆ. ಅದರಿಂದ ತಾವು ಅರ್ಥ ಮಾಡಿ ತಾವು ದಯಮಾಡಿ ಕುಮಾರಣ್ಣರಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆ ಏನಾದ್ರು ಕುಮಾರಣ್ಣ ಮಾತು ಕೊಟ್ಟರೆ ನಡ್ಕತ್ತೇನೆ ಅನ್ನೋ ಒಂದು ಭಾವನೆ ಇದೆ. ಅದರಿಂದ ತಾವೆಲ್ಲ ಒಟ್ಟಾಗಿ ಇವತ್ತು ಪುಟ್ಟಸ್ವಾಮಿಯವರಿಗೆ ಭಗವಂತ ಒಳ್ಳೇದು ಮಾಡಲಿ. ಅದೇ ರೀತಿ ಧನಂಜಯನವ್ರಿಗೂ ಎಲ್ಲರೂ ವಿಶ್ವಾಸಕ್ಕೆ ತಾಬೇಕಿಲ್ಲ. ನಮ್ಮ ಜಗಣ್ ಬಂದವನೇ ಮಹೇಶ್ ಅಣ್ಣವರೇ, ನಮ್ಮ ಇವರೆಲ್ಲ ನಮ್ಮ ಇವರೆಲ್ಲ ಹಿಂದೆ ದುಡ್ದಂಥವ್ರು, ಕೌನ್ಸಿಲರ್ ನಮ್ಮ ಆ ಕಡೆ ಯಜಮಾನರು ನಮ್ಮ ಇವರು ಪಾಪಣ್ಣ, ಆಮೇಲೆ ರಿಟೈರ್ಡ್ ಡಿ ಡಿ ಪಿ ಐ ಅಲ್ಲಿ ಬಸವರಾಜ ಅಣ್ಣ, ಜಗದೀಶ್ ಅಣ್ಣ ರಿಟೈರ್ಡ್ ಡಿ ಡಿ ಪಿ ಐ ಬಸವರಾಜಪ್ಪನವ್ರು ಬಂದವರೇ, ಅವ್ರು ಯಾಕೆ ನಿನ್ನೆ ಬಂದಿದ್ರು. ಆಮೇಲೆ ಇನ್ನು ನಮ್ಮ ಇನ್ನೊಬ್ಬರು ನಿನ್ನೆ ಒಂದು 10 ಬಸ್ ಮಾಡ್ಕೊಂಡು ಹಾಸನಕ್ಕೆ ಬಂದಿರು ನಮ್ಮ ಯಶವಂತ ಅಂತ. ಇವ್ರಿಗೆಲ್ಲ ರಾಜಕೀಯವಾಗಿ ಕುಮಾರಣ್ಣವ್ರು ನೋಡ್ಕೋಬೇಕು, ಇಬ್ರಾಹಿಂ ಸಾಹೇಬ್ರು ನೋಡಬೇಕು. ಯಾಕೆಂದರೆ ಕೆಲವರು ಬಂದು ಮೊನ್ನೆ ಹೇಳೋದ್ರು, ಅದು ನೋಡೋಣ, ಕಡೋರಿಗೆ 50 ಕೋಟಿ ಹಣ ಕೊಟ್ಟೆ, ಅದು ಯಾವ ದುಡ್ಡು ತಿಂದ. ನಾವೇನು ಮಾಡೋಣಪ್ಪ ನಮ್ಮ ಪರಿಸ್ಥಿತಿ? 50 ಕೋಟಿ ರೂಪಾಯಿ 100 ಕೋಟಿ ಇದರಲ್ಲಿ 100 ಕೋಟಿ ರೂಪಾಯಿ ಕಡೂರಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಹಣ ಕೊಟ್ಟಿದ್ದೆ, ದುಡ್ಡು ಕೊಟ್ಟರು. ನಾವು ಇದೇನಾಯಿತು ಅಂದರೆ ಇನ್ನೊಬ್ಬರು ಬಂದು ಮೇಯ್ಕೊಂಡ್ರು, ಹೇಳಿದೆ 10 ತಿಂಗಳೇ ಬಂದು ಬಾರೆ ಅಷ್ಟೆಲ್ಲ ಐತೆ ಅಂದರು, ಬರೆದು ಹೋಗುತ್ತೆ. ಕೊನೆಗೆ ನಾನು ಜನದ ಹತ್ರ ಕೇಳಿ 500 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಕೊಟ್ಟೆ. ಇವತ್ತೇನಾಯಿತು, ಇವತ್ತು
ಅದರಿಂದ ನೀವು ಕುಮಾರಣ್ಣರ ಕಾಲದಲ್ಲಿ ಏನೇನು ಮಾಡಿದ್ರು ಅನ್ನೋದನ್ನ ಸುಮಾರು 10,000 ಕೋಟಿ ರಸ್ತೆ ಕೊಟ್ಟಿರೋದು. ಇವತ್ತೇನಾದ್ರು ನಡೀತಾ ಇರೋದು ಕುಮಾರಣ್ಣರ ಸಚಿವ ಸಂಪುಟದಲ್ಲಿ ನಡೆದಂಥ ತೀರ್ಮಾನಗಳೇ ಇವತ್ತು ಕೆಲಸ ಆಗ್ತಾ ಇರೋ ರಸ್ತೆ, ಬೇರೆ ವಾಸ್ತೇನಿಲ್ಲ. ಈಗೆಲ್ಲ ಏನಾಯಿತು ಅಂದರೆ ಪಿ ಡಬ್ಲ್ಯೂ ಇಲಾಖೆ, ಇವತ್ತೇನಾಗಿದೆ ಪಿ ಡಬ್ಲ್ಯೂ ಇಲಾಖೆ ಎಲ್ಲಿ ಹೊಸ ಬಂದು 10 ದಿನ ಆಗೈತೆ ಹಂಗೆ ಇಟ್ಕೊಂಡು ಕೂತವ್ರಿ ಅದು ವಸೂಲಿಗೆ. ಅದಕ್ಕೋಸ್ಕರ ನಾವೇನೇ ಇದು ಫಾರ್ಟ್ ನಮಗೆ ಕುಮಾರಣ್ಣ ಮೇಲೆ ಪರ್ಸೆಂಟೇಜ್ ಇಲ್ವಲ್ಲ. ಅವರಿಬ್ಬರು ಹೇಳ್ತಾರೆ ಕಾಂಗ್ರೆಸ್ನವರು 40 ಅಂತಾರೆ, ಇವ್ರು 20 ಅಂತಾರೆ. ನೋಡೋಣ ಇವತ್ತೇನು, ನಿನ್ನೆ ನೋಡಿದ್ರೆ ನೀವೇ ಕತೆ. ನಾವೆಲ್ಲ ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಇಲ್ಲ. ನಮಗೆ ಬೇಕಾಗಿರೋದು ರೈತರು ಸರ್ಕಾರ ಬೇಕು. ಕುಮಾರಣ್ಣರು ಏನು ಇದನ್ನು ಪಂಚರತ್ನ ಯತ್ನ ಮಾಡಿದ್ರೆ ಅದಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳಿ ಕೈ ಮುಗಿದು ಹೇಳ್ಬಾರ್ದು.